ಹಾಯ್ ನಾನು ನಿಮ್ಮ ಪ್ರೀತಿಯ ಚೈತ್ರ ದೊಡ್ಡೋರಿಗೆಲ್ಲ ನಮಸ್ಕಾರ ಚಿಕ್ಕವ್ರಿಗೆಲ್ಲ ಬಿಗ್ ಹಾಯ್ ಇವತ್ತಿನ ರೆಸಿಪಿ ಪೂರಿ ಇಲ್ಲೋಡಿ ಯಾವ ರೀತಿ ಉಬ್ಬಿ ಬಂದಿದೆ ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ನಾನೇಳು ಅಳತೆಯಿಂದ ಮಾಡಿ ನೀವು ಇಷ್ಟಪಟ್ಟು ತಿಂತೀರಾ ಇಲ್ಲಿ ನೋಡಿ ಯಾವ ರೀತಿ ಸಾಫ್ಟಾಗಿದೆ ತುಂಬ ಟೇಸ್ಟಿಯಾಗಿ ಸಹ ಇತ್ತು ಇದು ಈರುಳ್ಳಿ ಗ್ರೇವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಪೂರಿಗೂ ಸಾಗು ಪ್ಲೀಸ್ ಫ್ರೆಂಡ್ಸ್ ನೀವೇನೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಪೂರಿ ಒಳಗಡೆ ಸಹ ಸಾಫ್ಟಾಗಿ ಬೆಂದಿತ್ತು ಫ್ರೆಂಡ್ಸ್ ಚೆನ್ನಾಗಿ ಏನೇನು ಪದಾರ್ಥ ಬೇಕು ಅಂತ ನೋಡೋಣವಾ ಒಂದು ಕಪ್ ರಾಗಿ ಹಿಟ್ಟು ಹಾಲು ಗೋಧಿ ಹಿಟ್ಟು ಒಂದು ಕಪ್ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಬೌಲ್ ತಗೊಂಡು ರಾಗಿ ಹಿಟ್ಟು ಸೇರಿಸೋಣ ಫ್ರೆಂಡ್ ಇವಾಗ ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ ಒಂದು ಟಿಪ್ಸು ಸಕ್ಕರೆನ ಹಾಕ್ಕೊಳ್ಳಿ ತುಂಬ ಪೂರಿ ಉಬ್ಬಿ ಬರುತ್ತೆ ಒಂದು ಗ್ಲಾಸ್ ಹಾಲೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದು ಫ್ರೆಂಡ್ಸ್ ಪೂರಿ ಸಾಫ್ಟಾಗಿ ಬೇಡ ಸ್ವಲ್ಪ ಗಟ್ಟಿಯಾಗಿರಲಿ ಫ್ರೆಂಡ್ಸ್ ಸಾಫ್ಟ್ ಏನಾದರೆ ಎಣ್ಣೆ ತುಂಬ ಜಾಸ್ತಿ ಎಳ್ಕೊಳುತ್ತೆ ಸ್ವಲ್ಪ ಗಟ್ಟಿ ಇದ್ದರೆ ಎಣ್ಣೆ ಸ್ವಲ್ಪ ಕಮ್ಮಿ ಎಳ್ಕೊಳುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇದು ನೋಡಿ ಈ ಥರ ಗಟ್ಟಿಯಾಗಿರಬೇಕು ಇವಾಗ ಈರುಳ್ಳಿ ಸಾಗು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈರುಳ್ಳಿ ಹಚ್ಚೆಮೆಣಸಿನ್ಕಾಯಿ ಕಡಲೆಸಿಟ್ಟು ಟೊಮೆಟೊ ರುಚಿಗೆ ತಕ್ಕ ಉಪ್ಪು ಇವಾಗ ಒಂದು ಬಾಣಲೆ ಇಟ್ಕೊಳೋಣ ಸ್ಟವ್ ಮೇಲೆ ಎಣ್ಣೆ ಸೇರಿಸೋಣ ಸಾಸಿವೆ ಜೀರಿಗೆ ಹಾಕೋಣ ಇವಾಗ ಈರುಳ್ಳಿ ಸೇರಿಸೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈರುಳ್ಳಿ ಸಾಗು ಈ ಥರ ಮಾಡ್ಕೊಳ್ಳಿ ಪೂರಿಗೂ ಸಾಗುಗೆ ಸೂಪರಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹಸಿಮೆಣ್ಸಿಕಾಯಿ ಸೇರಿಸೋಣ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಫ್ರೈ ಆಗಿದೆ ಇವಾಗ ಟೊಮೊಟೊ ಸೇರಿಸೋಣ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯಲಿ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟಿನ ಪುಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೆಲ್ಲ ಬೇಯ್ತಾ ಇರಲಿ ಫ್ರೆಂಡ್ಸ್ ನಿಮಗೆಷ್ಟು ನೀರು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಬೇಯ್ತಾ ಇರಲಿ ಇವಾಗ ಒಂದು ಬೌಲ್ಗೆ ಕಟ್ಲೆ ಶೀಟ್ ತೊಗೊಂಡು ಸ್ವಲ್ಪ ಗಂಟಿ ಇಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲ ನೋಡಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಇವಾಗ ಟಮಾಟ ಸಹ ಬೆಂದಿರುತ್ತೆ ಇಲ್ಲೋಡಿ ಟಮಾಟ ಈರುಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದು ಕಡಲೆ ಸಿಟ್ಟು ಕಲ್ಸಿಟ್ಕೊಂಡಿದ್ರಲ್ಲ ಅದೆಲ್ಲ ಸೇರಿಸೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ ಇಲ್ಲೋಡಿ ಸಾಗು ಎಷ್ಟು ಬೇಗ ಆಗೋಯ್ತಲ್ವ ಟೇಸ್ಟಿಯಾಗಿರುತ್ತೆ ಇವಾಗ ಕೊತ್ಮಿರಿ ಸೊಪ್ಪೆಲ್ಲ ಮೇಲೆ ಸ್ಪ್ರೆಡ್ ಮಾಡೋಣ ನೋಡಿ ಈರುಳ್ಳಿ ಸಾಗು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಇವಾಗ ಪೂರಿನ ಲಟ್ಟಿಸ್ಕೊಳೋಣ ಇನ್ನೊಂದು ಸತಿ ನಾತ್ಕೊಬೇಕು ಫ್ರೆಂಡ್ಸ್ ಇವಾಗ ಚಿಕ್ಕ ಚಿಕ್ಕ ಬಾಲ್ ರೀತಿ ತೊಗೊಳ್ಳೋಣ ನಿಮಗೆ ಪೂರಿ ದೊಡ್ಡದು ಬೇಕಂದರೆ ಹಿಟ್ಟು ದೊಡ್ಡದಾಗಿ ತೊಗೊಳ್ಳಿ ಚಿಕ್ಕದು ಅಂದರೆ ಚಿಕ್ಕದಾಗಿ ತೊಗೊಳ್ಳೋಣ ಇಲ್ಲಿ ನೋಡಿ ಇದಕ್ಕೆ ನಾನು ಗೋಧಿ ಸಿಟಿ ಹಾಕ್ಕೊಂಡಿದ್ದೀನಿ ಇವಾಗ ಪೂರಿನ ಒಂದೊಂದಾಗಿ ಲಟ್ಟಿಸ್ಕೊಳ ಇಲ್ಲ ನೋಡಿ ಲಟ್ಟಿಸ್ ಆಗಿದೆ ಅದೇ ತರ ಇನ್ನೊಂದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಮಾಮೂಲಿ ಪೂರಿಗಾದರೆ ಎಣ್ಣೆ ಹಾಕೊಂಡು ಲಟ್ಟಿಸ್ಕೊಂತೀವಿ ಇದು ರಾಗಿ ಹಿಟ್ಟಿಂದ ಸಹ ಹಲ್ವಾ ಮಾಡ್ತಾ ಇರೋದು ಅದಕ್ಕೋಸ್ಕರ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳೋಣ ಇಲ್ಲಿ ನೋಡಿ ಆಗಿದೆ ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆ ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಪೂರಿ ಒಂದೊಂದಾಗಿ ಸೇರಿಸ್ಕೊಳೋಣ ನೋಡಿ ಯಾವ ರೀತಿ ಉಬ್ಬಿ ಬರುತ್ತೆ ನೀವೇ ನೋಡಿ ನೋಡಿ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಸೂಪರ್ ಆಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿರುತ್ತೆ ಪೂರಿ ಒಳಗಡೆ ಸಹ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಲವ್ ಯು ಆಲ್ ಅದೇ ಥರ ಇನ್ನೊಂದು ತೋರಿಸ್ತಾ ಇದ್ದೀನಿ ಯಾವ ಯಾವ ರೀತಿ ಉಬ್ಬಿ ಬರ್ತಾ ಇದೆ ನೋಡಿ ಈರುಳ್ಳಿ ಸಾಗುನು ಪೂರಿ ಎರಡು ಕಾಂಬಿನೇಷನ್ ಸೂಪ್ಪರಾಗಿತ್ತು ಈ ಥರ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಸೂಪ್ಪರಾಗಿರುತ್ತೆ ಎಲ್ಲ ಪೂರಿನೂ ಸಹ ಇದೇ ಥರ ಉಬ್ಬಿ ಬರುತ್ತೆ ಈ ಥರ ಒಮ್ಮೆ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್